ಮತ್ತೆ ಓಬಳಪ್ಪ ಅನ್ನೋರು ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಮೇಡಮ್, ಅಲ್ಲಿ ನಮ್ಮಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ, ನಾವು ಯು ಎಸ್ ಎಲ್ ಇದ್ದಾಗೆ ಅಂದ್ರೆ 2005-06 ಅಲ್ಲಿ ಸಿಪಿ ಗದ್ದಿಗೌಡ ಅವರು ಅಲ್ಲಿಂದ ಅವಾಗ ಮಕ್ಕೊಂಡಿದ್ರು ಅವರು. ನಾವೆಲ್ಲ ನೋಡ್ಬೇಕಿದ್ರೆ ಅವಾಗ ಆಕ್ಚುಲಿ ಏನಾಗ ಅಂದ್ರೆ ನಮ್ಮಲ್ಲಿ ಬಿಜೆಪಿನೇ ಬಿಜೆಪಿನೇ ಇರೋದು. ಯಾಕಂದ್ರೆ ನಮ್ದು ಗೊತ್ತಿದೆಯಲ್ಲ, ಈಗ ಈಗ ಲಾಸ್ಟ್ 4 ಎಲೆಕ್ಷನ್ ಇಂದ ಬಿಜೆಪಿ ಗೆದ್ಕೊಂಡು ಬಂದಿದೆ. ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಇತ್ತು. ಅಲ್ಲಿ ಯಾರೋ ಒಬ್ಬರು ಯಂಗ್ಸ್ಟರ್ ತಂದು ಬಿಜೆಪಿ ಪರವಾಗಿ ನಿಲ್ಸಿದ್ರು, ಅವರೇ ಅದೇನೇ ಅವರೇ ಬರ್ತಿದ್ರು. ಯಾರು ಅನ್ನೋನ್ ಪರ್ಸನ್ ತಂದು ನಿಂದ್ರಿಸಿದ್ರು ಬರ್ತಿದ್ರು. ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಅವ್ರು ನಮ್ ಬಾಗಲಕೋಟೆ ನಿಂದ್ರಿಸಿದ್ರು, ಅವರು ಬರ್ತಿದ್ರು ಅಲ್ಲೇ. ಹಿಂಗಾಗಿ ಸಂಯುಕ್ತ ಹೇಳಿ ಅವ್ರ ಏನಾದಾರಲ್ಲ, ಯಾವ್ದೇ ಕಾಂಪಿಟೇಟ್ ಅಂತ ಹೇಳಿ ಬರಂಗೆ ಇಲ್ಲ ಅಲ್ಲಿ. ಸೊ ಮೆಜಾರಿಟಿಲಿ ಅವ್ರ ಮೋರ್ ದನ್ ಚಲೋ ಲೀಡ್ ಇಟ್ಲೆ ನಮ್ ಸಿಪಿ ಗದ್ದಿಗೌಡ ಅವರು ಬರ್ತಾರೆ. ಕೊಡ್ಬೇಕಿತ್ತು ಅವ್ರ ಒಂದ್ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಬರ್ಬೇಕಂತ ಹೇಳಿ ಎಲ್ಲರದು ಆಸೆ ಇದೆ. ಆದ್ರೆ ಬರೋದಾಗಿದ್ರೆ ಬಿಜೆಪಿ ಇಂದನ ಬರ್ಬೇಕಾಗಿತ್ತು. ಕಾಂಗ್ರೆಸ್ ಇಂದ ಅವ್ರ ಸಂಯುಕ್ತ ಹೇಳೋರು ಎಷ್ಟೇ ಯಂಗ್ಸ್ಟರ್ ಇದ್ರು ಅವ್ರು ಬರೋದಿಲ್ಲ. ಓಕೆ ಓಕೆ ಸರ್, ಧನ್ಯವಾದ. ರಾಜಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಪ್ಪ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಬಾಗಲಕೋಟೆಯಲ್ಲಿ? ಗದ್ದಿಗೌಡರು. ಕಾಂಗ್ರೆಸ್ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಗ್ಯಾರಂಟಿ ಯೋಜನೆ ಏನ್ ಮೇಡಮ್, ಅವ್ರ ಏನ್ ನಮ್ದೇ ನಮ್ಗೆ ಕೊಡ್ತಾರೆ. ಎಲ್ಲ ಟ್ಯಾಕ್ಸ್ ಹಾಕಿದಾರೆ ಜಾಸ್ತಿ. ಲೆಕ್ಕರ್ಗೆ ಟ್ಯಾಕ್ಸ್ ಹಾಕಿದಾರೆ. ಹಿಂಗಾಗಿ ಅವ್ರದೇನ್ ಕೆಲ್ಸ ಆಗಲ್ರಿ ಮೇಡಮ್. ಸೊ ಈ ಬಾರಿನೂ ಬಿಜೆಪಿ ಗೆಲ್ಲತ್ತೆ ಅಂತ ಹೇಳ್ತೀರಿ ಬಾಗಲಕೋಟೆಯಲ್ಲಿ? ಓಕೆ ಓಕೆ ಸರ್, ಧನ್ಯವಾದ. ರಾಜಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಸಿದ್ಧವಾಗಿದೆ, ವಿಜಯ್ ಕುಮಾರ್ ಅಂತ. ನಮಸ್ಕಾರ ವಿಜಯ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಅಲ್ಲಿ ಗದ್ದಿಗೌಡರೇ ಗೆಲ್ಬಹುದಪ್ಪ. ಹಾ, ಸಂಯುಕ್ತ ಪಾಟೀಲ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾಕಂತಂದ್ರೆ ಒಬ್ಬ ಒಂದು ಹಾ ಹೇಳಿ ಹೇಳಿ ಅವ್ರದ್ದು ಆನುವಂಶಿಕ ಆಗ್ಬಿಟ್ಟಿದ್ದೀರಿ. ಶಿವಾನಂದ ಪಾಟೀಲ್ ಮಗಳು. ಹಾ, ಬೇರೆ ಜನರ ಹಾಕಿದ್ರೆ ಏನು ಬಾಗಲಕೋಟೆ ವೀಣಾ ಕಾಶ್ಯಪ್ರ ಕೊಟ್ರೆ ಏನಾಗಿತ್ತು? ಇಲ್ಲಿ ಒಂದ್ಸಲ ನೀತಿ ಸೋತಿದ್ದಾರೆ, ಈಗ ಬರಬಹುದಾಗಿತ್ತಲ್ಲ. ಮತ್ತೆ ಹಿಂದೂ ವಿರೋಧಿ ಕಾಂಗ್ರೆಸ್. ಈಗ ನೋಡಿ, ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಕಿ ಹಚ್ಚೋದು ಕಾಂಗ್ರೆಸ್ನವ್ರ. ಈಗ ಕಡೆಗೆ ಯಾರು ಕೆ ಮುನಿಯಪ್ಪನವರಿಗೆ ಪುಟ್ಕೋಶಿ ಅಂದವರು ಕಾಂಗ್ರೆಸ್ನವರೇ. ಕೆ ಎಸ್ ಮುನಿಯಪ್ಪನಿಗೆ ಪುಟ್ಕೋಶಿ ಪುಟ್ಕೋಶಿ ಅಂದ್ರೆ ಏನು ಅರ್ಥ ಏನದು? ಕಾಂಗ್ರೆಸ್ನವ್ರದ ಎಜೆಂಡಾ ಅದು. ಅವ್ರು ಕಾಂಗ್ರೆಸ್ ನಾಯಕರೇ ಅವರು ಕಾಂಗ್ರೆಸ್ ನಲ್ಲಿ. ಈಗ ನೋಡಿ, ಈಗ ಹುಬ್ಬಳ್ಳಿಯಲ್ಲಿ ನಿರಂಜನ ಹಿರೇಮಠ ಮಗಳಿಗೆ ಕೊಲ ಆಯ್ತು. ಯಾರ ಮಾಣೆಗಾರು? ಕಾಂಗ್ರೆಸ್ ಮಾಣೆಗಾರ. ಅಲ್ಲಿ ಸ್ಟ್ರಿಕ್ಟ್ ಆಗುದಿಲ್ಲ, ಅವರಿಗೆ ಮಾಹಿತಿ ಇರ್ತದೆ ಏನೇನ್ ಆಗುತ್ತೆ ಅಂತ. ಅವರಿಗೆ ಹೋಮ್ ಮಿನಿಸ್ಟರ್ ಗೊತ್ತಿರುತ್ತೆ. ಒಟ್ಟಾರೆಯಾಗಿ ನೀವು ಕರ್ನಾಟಕದಲ್ಲಿ ನೀವು ಬಿಜೆಪಿನೇ ಗೆಲ್ಲದು ಅಂತ ಹೇಳ್ತೀರಿ? ನೂರಕ್ಕೆ ನೂರು. ಓಕೆ, ಧನ್ಯವಾದ ವಿಜಯ್ ಕುಮಾರ್ ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಹನುಮನೂರ್ ಅಂತ ಕರೆ ಮಾಡಿದ್ದಾರೆ ಒಬ್ರು. ನಮಸ್ಕಾರ ಸರ್. ಹನುಮನೂರ್ ಅಂತ ಹೇಳಿ ಮೇಡಮ್. ಹಾ ಹೇಳ್ರಿ ಸರ್, ಯಾರು ಗೆಲ್ತಾರ? ಇಲ್ಲಿ ಗದ್ದಿಗೌಡ್ರು ಗೆಲ್ತಾರೆ ಬಾಲ್ಕೋಟೆಗ. ಬಿಜಾಪುರ ಜಿಗಜಿಣಿಗೆ ಜಿಗಜಿಣಿಗೆ ಯಾಕೆ? ನಮ್ಮ ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಇಬ್ಬರು ಓಟು ಬರೀ 30% ಇದ್ರು. ಇದು ಪಕ್ಕ ಇದೆ ಮೇಡಮ್. ಈಗ ಬಾಗಲಕೋಟೆಯಲ್ಲೇನೆ 54 ವರ್ಷದ ನಂತರದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆಯುತ್ತೆ ಅಂದ್ರೆ 4 ಬಾರಿ ಗೆದ್ದಿದ್ದಾರೆ ಈಗ ಸತತವಾಗಿ. ಬಟ್ ಅದಕ್ಕೆ ಅದ್ರ ಹಿಂದೆ ಕಾಂಗ್ರೆಸ್ ಇತ್ತು. ಇದಕ್ಕೇನ್ ಹೇಳ್ತೀರಿ? ಐದು ಜನ ಕಾಂಗ್ರೆಸ್ ನ ಶಾಸಕರೇ ಇದಾರಲ್ಲ ಸರ್, ಅವಾಗ ಯಾಕೆ ಬಿಜೆಪಿಗೆ ಓಟ್ ಕೊಡ್ಲಿಲ್ಲ ಅಂತ? ಅದೇನಲ್ಲ, ಅವರು ಅವರು ಅಲ್ಲಿದ್ದವರಿಗೆ ಗೊತ್ತದು. ಈ ಸಲ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.